ಇವಳು ವೇಣಿ ಮನೋಹರ್, ನನ್ನ ಅರ್ಧಾಂಗಿ. ಆಮೇಲೆ ಸುಮಾರು 18 ವರ್ಷ ಆಯಿತು ನಮ್ಮ ಮದುವೆಯಾಗಿ. ಇಲ್ಲಿವರೆಗೆ ನನಗೆ ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟು ನನ್ನನ್ನು ಯಾವತ್ತೂ ಸಣ್ಣಗೆ ಆಗದಾಗೆ ನೋಡ್ಕೊಂಡಿದ್ದಾಳೆ. ಅದಕ್ಕೆ ನನಗೊಂದು ಆಸೆ ಇತ್ತು, ನಾನು ಸಾಕಷ್ಟು ಕಾಣಿಸ್ಕೋತೀನಿ ಚಾನೆಲ್ಗಳಲ್ಲಿ, ಇವಳು ಸ್ವಲ್ಪ ಕಾಣಿಸ್ಕೊಳ್ಳಿ ಅಂತ ಒಂದು ಆಸೆ ಇತ್ತು. ಅದು ಇವತ್ತು ಈಡೇರಿದೆ ಈ ರಾಜಾರಾಣಿ ಒಂದು ರಿಯಾಲಿಟಿ ಶೋ ಮೂಲಕ. ಅದಕ್ಕೆ ನಾನು ಒಂದು ಕಲರ್ಸ್ ಚಾನಲ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಜೊತೆಗೆ ಸುಜನ್ ಲೋಕೇಶ್ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅವಕಾಶ ಎಲ್ರಿಗೂ ಬರೋದಿಲ್ಲ. ನಾನಂತೂ ನನಗಂತೂ ಇದೊಂದು ಅನಿರೀಕ್ಷಿತ. ನಾನು ಇದನ್ನು ಒಂದು ರೀತಿಯ ಖುಷಿಗೆ ಒಪ್ಕೊಂಡಿದ್ದೀನಿ. ಯಾಕಂತಂದರೆ ಒಂದು ಅನುಭವ ಇದು. ಇಲ್ಲಿ 12 ಜೋಡಿಗಳಿದ್ದಾರೆ. ಈ 12 ಜೋಡಿಗಳು ಅದರಲ್ಲಿ ಕೆಲವರೆಲ್ಲ ಪರಿಚಯ, ಮತ್ತು ಈಗ ಕೆಲವರು ಪರಿಚಯ ಆಗಿದ್ದಾರೆ. ಎಲ್ಲ ಮುದ್ದಾದ ಜೋಡಿಗಳು, ಅವ್ರ ಮಧ್ಯೆ ನಾವು ಒಂದು ಇದು ಆವಾಗ ಈ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ತುಂಬ ತಮಾಷೆ ಆಗಿರುತ್ತೆ, ಒಳ್ಳೆಯ ಅನುಭವ ಆಗುತ್ತೆ. ಆ ಒಂದು ಅನುಭವಕ್ಕೋಸ್ಕರ ನಾನು ಇದಕ್ಕೆ ಬರೋದಕ್ಕೆ ಸಂತೋಷ ಆಗ್ತಾಯಿದೆ ನನಗೆ. ಇನ್ನೇನಾದರೂ ನೀವು ಕೇಳೋದಿದ್ದರೆ ಕೇಳ್ಬೋದು. ವೇಣಿ ಅವರು ಮೊದಲನೇ ಬಾರಿಗೆ ಒಂದು ರಿಯಾಲಿಟಿ ಶೋಲ್ಲಿ, ಅದು ಕ್ಯಾಮ್ರಾ ಮುಂದೆನೇ ಫಸ್ಟ್ ಟೈಮ್ ನೀವು ಬರ್ತಾ ಇದ್ದೀರಾ ಆ್ಯಕ್ಚುಲಿ. ಸೊ ಮೊದಲನೇ ಬಾರಿಗೆ ಈ ಥರದ ಒಂದು ಆಫರ್ ಬಂದಾಗ ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ? ನನಗೆ ಫಸ್ಟ್ ಟೈಮು ಇವ್ರು ಬಂದು ಹೇಳಿದಾಗ ನೀನು ನನಗೇನು ನೀ ಹೇಳಿದ್ರು ಅಂದರೆ ಯಾವ ಶೋ ಬಗ್ಗೆ ಅವ್ರು ಹೇಳಿಲ್ಲ, ನೀನು ಇವತ್ತು ಒಪ್ಕೊಳ್ಳೇಬೇಕು ಅಂದು ಅಂತಂದು. ಏನು ನನಗೆ ಗಾಬರಿ ಆಯಿತು, ರಾಜಾರಾಣಿ ಶೋಗೆ ನಾನು ನೀನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ, ಸುಜನ್ ಕೇಳ್ತಾ ಇದ್ದಾರೆ. ನನಗೆ ಫೀಲಿಂಗ್ಸ್ ಏನು ಬಂದು, ಮೊದಲು ಭಯ ನನಗೆ, ಅಯ್ಯೋ ನಾನು ಯಾವತ್ತೂ ಬಂದಿಲ್ಲ, ನಾನು ಬರಲ್ಲಪ್ಪ, ನನ್ನ ಕೈಲಾಗಲ್ಲ ಅಂತ. ಇಲ್ಲ ಇಲ್ಲ ನೀನು ಒಪ್ಕೊಳ್ಳೇಬೇಕು, ಚೆನ್ನಾಗಿರುತ್ತೆ, ತುಂಬ ಜನ ಇರ್ತಾರೆ, ಅದು ಆ್ಯಕ್ಚುಲಿ ಫ್ಯಾಮಿಲಿ ಥರ ಇರುತ್ತೆ, ರಿಯಾಲಿಟಿ ಶೋ ಬೇರೆ ಶೋ ಥರ ಇರಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆಮೇಲೆ ಆ್ಯಕ್ಚುಲಿ ಇಲ್ಲಿಗೆ ಬಂದು ನಾನು ಫೋಟೋಶೂಟು ವಿಟಿ ಶೂಟ್ ಎಲ್ಲ ಮಾಡಿದ್ಮೇಲೆ ಈಗ ಸ್ವಲ್ಪ ಒಂದು ಸ್ವಲ್ಪ ಕಂಫರ್ಟೇಬಲ್ ಓಕೆ. ನೋಡ್ಬೇಕು, ಇನ್ನೂ ಸ್ಟೇಜ್ ಮೇಲೆ ಹೋಗಿಲ್ಲ, ಸ್ವಲ್ಪ ಭಯ ಇದೆ, ನೋಡಬೇಕು. ಏನು ಪ್ರಪಂಚ? ಹಾಂ ಸೂಪರ್, ಅವರು ಡೈಲಿ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನೂ ಪಾಪ ಫಸ್ಟ್ ಟೈಮ್, ಇಲ್ಲ ನೀನು ನೋಡಬೇಕು, ನೀನು ಯಾವತ್ತು ಬಂದು ನೀನು ಹೊರಗಡೆನೇ ಬರಲ್ಲ, ಯಾವಾಗಲೂ ಮನೇಲಿ ಇರ್ತೀಯಾ, ಮನೆ ಕೆಲಸ ಮಾಡ್ಕೊಂಡಿರ್ತೀಯಾ, ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದೀಯ, ನಿನಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ಕರ್ಕೊಂಡು ಬಂದಿದ್ದಾರೆ. ನೋಡೋಣ ಇವಾಗ ಸ್ಟೇಜ್ ಮೇಲೆ ಏನು, ನನಗಂತೂ ಏನು ಅವೇರ್ನೆಸ್ ಇಲ್ಲ, ಬ್ಲ್ಯಾಂಕ್ ಆಗಿದ್ದೀನಿ, ನೋಡಬೇಕು. ಮನೋಹರ್ ಸರ್, ಸಂಗೀತದಲ್ಲಿ ಹೊಸ ಹೊಸ ಪ್ರಯೋಗ ಮಾಡಿದಂತ ನಿಮ್ಮ ಲೈಫಲ್ಲೇ ಹೊಸ ಪ್ರಯೋಗ ಆಗ್ತಾ ಇದೆ. ಒಂದು ಹೊರಗಡೆ ತೋರಿಸ್ಕೊಡ್ತಾ ಇಲ್ಲ, ಆದರೆ ಒಳಗಡೆ ಒಂಥರ ಡುಗು 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 ಆಗ್ತಾ ಇದೆ. ಯಾಕಂದರೆ ಇವ್ರಿಗೂ ಸಸ್ಪೆನ್ಸ್ ಬಿಟ್ಕೊಟ್ಟಿಲ್ಲ ರಾಜರಾಣಿ ಟೀಮ್ನವರು. ಏನು ಹೇಳ್ತೀವಿ, ಏನು ನಮಗೆ ಟಾಸ್ಕ್ ಕೊಡ್ತಾರೆ, ಅದರಲ್ಲಿ ಏನು ಹೇಳಿಲ್ಲ ಸೀಕ್ರೆಟು. ಹಾಗಾಗಿ ನಮಗೆ ಭಯ ಜಾಸ್ತಿ, ಯಾಕಂದರೆ ಇದ್ದಕ್ಕಿದ್ದಾಗ ಏನು ಕೊಟ್ಟರೆ ನಮಗೆ ಆ ಥರ ಸ್ಪಾಂಟೇನಿಯಸ್ ಆಗಿ ಮಾಡುವಂಥ ಸಾಮರ್ಥ್ಯ ನನಗಿಲ್ಲ. ಮತ್ತೆ ನೋಡಬೇಕು, ಬಹುಶಃ ಅದೇ ಒಂದು ತಮಾಷೆ ಆಗುತ್ತೆ. ಅವ್ರು ಹೇಳಿದ ತಕ್ಷಣ ಏನೋ ಒಂದು ಮಾಡಬೇಕಾಗಿ ಬರುತ್ತಲ್ವಾ, ಆ ತಪ್ಪು ತಪ್ಪುಗಳು ತಮಾಷೆ ಆಗಿರುತ್ತೆ. ಒಟ್ಟಲ್ಲಿ ನಮ್ಮ ಉದ್ದೇಶ ಮನರಂಜನೆ ಕೊಡೋದು. ಮಜಾಟಾಕಿಸ್ಗೆ ಸೃಜ ಅವರು ನನ್ನ ಕರೆದಾಗ ಒಂದು ಇಂಥ ಪಾತ್ರ ಇದೆ, ಒಂದು ಬಟ್ಲರ್ ಪಾತ್ರ ಇದೆ ಅಂತಂದರೆ ನಾನು ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಸಾಧ್ಯವ ನನ್ನಿಂದ ಅಂತ. ಅದಕ್ಕೆ ಅವರು ಧೈರ್ಯ ತುಂಬಿದರು, ಇದು ನಾವೆಲ್ಲ ಡೈಲಾಗ್ಲ ರೆಡಿ ಮಾಡ್ತೀವಿ, ನೀವು ಅದನ್ನು ಬೈಹಾರ್ಟ್ ಮಾಡಿ ಅಲ್ಲಿ ಹೇಳಿದ್ರೆ ಆಯಿತು ಅಂತ. ಓಕೆ, ಡ್ರಾಮಾ ಥರ ಇರ್ಬೋದು ಅಂತ. ಬಟ್ ಅಲ್ಲಿ ಡ್ರಾಮಾ ಆದರೆ ಒಂದು 15 ದಿವಸ ರಿಹರ್ಸಲ್ ಇರುತ್ತೆ, ಮಜಾ ಟಕ್ಸ್ ಆಗಲ್ಲ. ಹಿಂದಿನ ದಿವಸ ರಿಹರ್ಸಲ್, ಮಾರೇ ದಿನ ಶೂಟಿಂಗು. ಅದು ಅಷ್ಟು ಡೈಲಾಗ್ ನೆನ್ಪಿಟ್ಕೊಳ್ಳೋದು ಹೇಗಪ್ಪ ನನಗೆ, ಅಷ್ಟು ಸ್ಟೇಜಲ್ಲಂತೂ ಸಿಕ್ಕಾಬಟ್ಟೆ ಸೈಕಲ್ ಹೊಡಿತಾ ಇದ್ದೆ. ಆಮೇಲೆ ಸುಜಾ ಅವರು ಎಷ್ಟು ಪೇಷನ್ಸ್ ಅಂತಂದರೆ, ಅವರು ಒಂದಿನೂ ಕೋಪ ಮಾಡ್ಕೊಳ್ಳಿಲ್ಲ. ನಾನು ಕರೆದು
ಅಣ್ಣ ಕೂಲ್ 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 ಟೆನ್ಷನ್ ತಗೋಬಿಡಿ ಅಂತ ಹೇಳ್ತಾ ಹೇಳ್ತಾ ನಂತರ ಮಾಡಿಸಿದ್ರು. ಆಮೇಲೆ ನನಗೆ ಅದು ಸ್ವಲ್ಪ ಅಭ್ಯಾಸ ಆಗ್ತಾ ಬಂತು. ಅಲ್ಲಿಂದ ನಮ್ಮ ಒಂದು ಆ ಸ್ನೇಹ ಮತ್ತು ಆ ಬಾಂಧವ್ಯ ಕಂಟಿನ್ಯೂ ಆಗಿ ಈಗ ರಾಜಾರಾಣಿಗೂ ಬಂದಿದೆ. ಸೊ ಇಲ್ಲಿ ಕೂಡ ಅವ್ರ ಧೈರ್ಯ ತುಂಬ ಆದಂಥ ಒಂದು ಧೈರ್ಯ ಇದೆ. ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂದರೆ ಮದುವೆನೇ ಆಗಬಾರ್ದು ಅಂತ ಇದ್ದವನ್ನ ನನಗೆ ಒಂಥರ ಮೆಸ್ಮರೈಸ್ ಮಾಡ್ಬಿಟ್ಟು. ಅಲ್ಲ ಇದ ನೋಡ್ಕೊಂಡ್ರೆ ನಾವು ಇವರು ಮದ್ವೆ ಮಾಡ್ಕೋಬಾರ್ದು ಅಂತ ಅನ್ಕೊಂಡು ನಾನು ಹಾಗೆ ಅನ್ಕೊಂಡಿದ್ದು ಅದೇನು ಅಂತ ಸಮಾನ ಮನಸ್ಕರು ಸಿಂಕ್ ಆಯ್ತು. ಫಸ್ಟ್ ಏನಂತಂದ್ರೆ ಅವಾಗ ಬ್ಯಾಚುಲರ್ ಲೈಫ್ ಯಾರಾದ್ರೂ ಊಟಕ್ಕೆ ಕರೆದ್ರೆ ತಕ್ಷಣ ಹೋಗ್ಬಿಡ್ತಿದ್ವಿ, ಯಾಕಂದ್ರೆ ಮನೆಯಲ್ಲಿ ಅಡಿಗೆ ಮಾಡೋ ತಪ್ಪುತ್ತಲ್ವ ಅಂತ ತುಂಬಾ. ಅವಾಗ ಕೆಲವು ಅಭಿಮಾನಿಗಳು ಸಿಂಗರ್ಸ್ ಎಲ್ಲ ಊಟಕ್ಕೆ ಕರಿತಿದ್ರು, ಏನು ಅನ್ನಿಸ್ತಿಲ್ಲ. ಬಟ್ ಇವರ ಮನೆಗೆ ಹೋದಾಗ ಒಂದು ಪಾಸಿಟಿವ್ ಎನರ್ಜಿ ನನಗೆ ಇದಾಯಿತು. ಆವಾಗ ಅದೇ ಟೈಮಲ್ಲಿ ಬೇರೆ ಬೇರೆ ಒತ್ತಡಗಳು ಬಂತು ನನಗೆ. ಒತ್ತಡಗಳು ಅಂತಂದರೆ ಸ್ವಲ್ಪ ಸೆಲೆಬ್ರಿಟಿಗಳೇ ಬೇರೆಯವರು, ಏನು ಮನೆಯವರು ಇನ್ನೂ ನೀವು ಆ ನಿರ್ಧಾರ ಬಿಟ್ಬಿಡಿ, ಅವಿವಾಹಿತನಾಗಿಯೇ ಇರ್ತೀನಿ ಅನ್ನೋ ನಿರ್ಧಾರ ಬಿಟ್ಬಿಡಿ, ಅದರಿಂದ ಏನು ಉಪಯೋಗ ಇಲ್ಲ ಅಂತ. ಇಲ್ಲ ನಂದು ಏನೋ ಒಂದು ದೇಹ ಧೋರಣೆ ಏನೋ ಒಂದು ಇತ್ತು, ಅದು ಆಗಬೇಕು ಅದಾದಮೇಲೆ ಅಂತ. ಅದು ಯಾ ಮದುವೆ ಆದಮೇಲೂ ನಿಮ್ಮ ದೇಹ ಧೋರಣೆ ಮಾಡ್ಬೋದಲ್ಲ, ಕಂಟಿನ್ಯೂ ಮಾಡ್ಬೋದಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಒಂಥರ ತುಂಬ ಒತ್ತಡ ಬಂದಾಗ ಏನಾಗುತ್ತೆ ಮನಸ್ಸು ಡೈಲೆಮ್ಮಾ ಆಗುತ್ತೆ.